आज बड़ा मिले। ಏಯ್ ಒಂದು ನಿಮಿಷ ಬತ್ತೀನಿ ಇರು. ಏಯ್ ಎಲ್ಲ ಹೋಗ್ತಾ ಇದೀಯಾ? ಒಂದು ಕೊಯ್ತೀರಾ? ನಾನು ಬರ್ತೀನಿ. ಏಯ್ ಹ್ಞೂ ನಂಗೆ ಬರ್ತಾ ಇಲ್ಲ. ಏನು ನನ್ನ ಮಕ್ಕಳ? ಹ್ಞೂ ಏಯ್ ತಡ್ಕೋತೀಯ ತಾನೇ, ನನ್ನ ಮಾನ ಮರೀದಿ ತೆಗಿಬೇಡ. ಏಯ್ ಸುಮ್ಮನೆ ಇರು. ಅಲ್ಲ ರೀ, ನನಗೆ ಗೊತ್ತಿದ್ರೆ ನಾನೇ ಹೇಳ್ತಿರ್ಲಿಲ್ವಾ? ಬೆಳಗ್ಗೆಯಿಂದ ಖಾಲಿ ಹೊಟ್ಟೆಯಲ್ಲಿ ಊಟ ಕೊಡಿಸ್ತೀರಾ, ಸುತ್ತಿಸ್ತಿದ್ದೀರಾ? ಎಲ್ಲಾದರೂ ಊಟ ಮಾಡಕ್ಕೆ ಹೋಟ್ಲ ಹತ್ರ ನಿಲ್ಲಿಸಿ. ಅಲೆಕ್ಸ್ ಮುಂದೆ ಎಲ್ಲಾದರೂ ಹೋಟ್ಲ ಸರಿ ನಿಲ್ಲಿಸೋದು ನಿಲ್ಲಿಸ್ತೀರಾ? ನಾಟಿ ಕೋಳಿ ಸಿಗೋ ಹೋಟ್ಲ ಹತ್ರ ನಿಲ್ಲಿಸಿ. ಏಯ್ ಅಲ್ಲ ಅಣ್ಣ, ನಾಟಿ ಕೋಳಿ ತಿಂದ್ರೆ ಆರೋಗ್ಯ ಗಟ್ಟಿಗಿರುತ್ತಂತೆ. ಏನು ಆರೋಗ್ಯನಾ ಸರ್? ಗಾಡಿಗೆ ಆಯಿಲ್ ಹಾಕ್ಬೇಕು ಸರ್. ಏಯ್ ಇವಾಗ ಏನಾದರೂ ಜಾಸ್ತಿ ಮಾತಾಡಿದ್ರೆ ಇಬ್ರು ಸೇರಿ ಸರಿಯಾಗಿ ಕೊಡ್ತಾರೆ ನಿನ್ಗೆ. ಅಯ್ಯೋ ಕೇಶವ ಅಂತ ಒಂದು ಡಾಕ್ಟರ್ ಗೊತ್ತು, ಆಗಾಗ ಅವ್ರನ್ನ ನೋಡೋದಕ್ಕೆ ಹೋಗ್ತಾ ಇರ್ತಾರೆ. ನೀವ್ ಹೇಳೋದ್ರಲ್ಲಿ ನನಗ್ ನಂಬಿಕೆ ಬರ್ತಿಲ್ಲ. ಧರ್ಮ ಆತರ ಮನುಷ್ಯ ಅಲ್ಲ. ನಮ್ ಗ್ಯಾಂಗ್ ಅಲ್ಲಿ ನಾವು 6 ಜನ ಇದ್ವಿ, ಅದ್ರಲ್ಲಿ 3 ಜನ ಹುಡುಗಿರು. ಇವಾಗ ಯಾರು ಯಾರ ಜೊತೆನೂ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಒಂದು ವೇಳೆ ನಮ್ ಕಾಲೇಜ್ ಅಲ್ಲಿ ಹಳೆ ಸ್ಟಾಫ್ ನ ಯಾರನ್ನಾರು ನೋಡೋದಕ್ಕೆ ಹೋಗಿರ್ಬೋದು. ಯಾರು? ನಮ್ ಕಾಲೇಜ್ ಅಲ್ಲಿ ಹಳೆ ಸ್ಟಾಫ್ ನ ಯಾರನ್ನಾರು ನೋಡೋದಕ್ಕೆ ಹೋಗಿರ್ಬೋದು. ಟ್ರೈ ಮಾಡಿ ನೋಡಿ, ನನಗೂ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಹೇಳಿ ಕಳಿಸ್ತೀನಿ. ಪ್ಲೀಸ್ ಸರ್. ನೀವು ಬಂದಿರೋದೆಲ್ಲ ನೋಡಿದ್ರೆ ಬೇರೆ ಥರ ಇದೆ, ನೋಡಿಕೊಂಡು ನಿಧಾನಕ್ಕೆ ಹ್ಯಾಂಡಲ್ ಮಾಡಿ. ಅದೆಲ್ಲ ಏನೂ ಇಲ್ಲ, ನೀವು ಯೋಚನೆ ಮಾಡಬೇಡಿ, ನಾವು ಬರ್ತೀವಿ. ಸರಿ ಹೋಗಿ. ಯಾರ ಯಾರಪ್ಪ? ಅಣ್ಣ ಚೆನ್ನಾಗಿದ್ದೀರಾ? ಯಾರು ಗೊತ್ತಾಯ್ತಾ ಇಲ್ವಲ್ಲ, ಆಂಟಿಬಯೋಟಿಕ್ ಡಾಕ್ಟರ್ ಸರ. ಧರ್ಮೋದರ ಅಣ್ಣ, ಇದು ನಿಮ್ಮ ಕ್ಲಾಸ್ ರೂಮ್ ಅಲ್ವಾ? ಇದು ಇವಾಗ ಯೂಸ್ ಮಾಡ್ತಾ ಇಲ್ಲ ಸರ್. ಹೌದು, ಇಲ್ಲೇನು ಮಾಡ್ತಾ ಇದ್ದೀರಾ? ಒಂದು ವಿಷಯ ಗೊತ್ತಾಗ್ಬೇಕಿತ್ತಣ, ನನ್ನ ಜೊತೆ ಓದ್ತಾ ಇದ್ರಲ್ಲ ಹೆಣ್ಮಕ್ಳು ಸ್ಟೆಲ್ಲಾ ಸುಭಾಷಿಣಿ, ಅವ್ರ ಅಡ್ರೆಸ್ ಬೇಕಿತ್ತಣ. ಫೇಸ್ಬುಕ್, ಗೂಗಲ್, ಟ್ವಿಟರ್ ಎಲ್ಲ ನೋಡಿದಣ, ಯಾವ್ದ್ರಲ್ಲೂ ಸಿಗ್ಲಿಲ್ಲ. ಒಂದು ಹೆಲ್ಪ್ ಮಾಡೋಣ. ನನಗೆ ಜೀವನದಲ್ಲಿ ಫಸ್ಟ್ ಟೈಮ್ ಹ್ಯಾಪಿ ಬರ್ತ್ಡೇ ಮಾಡಿದವ್ರು ಸರ್ ನೀವು. ಒಳಗಿಂದ ಎತ್ಬಿಡ್ತೀನಿ ಸರ್. ಯಾತಕ್ಕೆ? ನಾನು ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿರೋದು ಅವರು ಸ್ಟೆಲ್ಲ ಸುಭಾಷಿಣಿ. ನಾನು ಅವ್ರಿಗೆ ನೋಡ್ಬೇಕಣ, ಪ್ಲೀಸ್. ಓಕೆ ಥ್ಯಾಂಕ್ಸ್ ಅಣ್ಣ. ಹ್ಞೂ ಸರ್, ನನಗಿನ್ನೂ 10 ವರ್ಷ ಸರ್ವಿಸ್ ಇದೆ, ನಾನೇ ಇದನ್ನ ಎತ್ಕೊಟ್ಟೆ ಅಂತ ಗೊತ್ತಾಗ್ಬಿಟ್ರೆ ನನ್ನ ಕೆಲ್ಸಕ್ಕೆ ತೊಂದರೆ ಆಯ್ತದೆ. ಅದೆಲ್ಲ ನಡೆಯಲ್ಲ, ಬಿಟ್ಟಾಕೆ ಅಣ್ಣ. ಮುತ್ತಮ್ಮ ಹೇಗಿದ್ರಣ? 2 ಮಕ್ಕಳಿಗೆ ತಾಯಾಗವಳೆ. ಸೂಪರ್ ಅಣ್ಣ, ವೆರಿ ಗುಡ್, ಕಂಗ್ರಾಟ್ಸ್ ಕಂಗ್ರಾಟ್ಸ್. ಆದರೆ ತಂದೆ ನಾನಲ್ಲ ಸರ್. ಯಾಕೆ ಸರ್ ಹಳೆದೆಲ್ಲ ಜ್ಞಾಪಿಸಿ ಸುಮ್ಮನೆ ನೋವು ಕೊಡ್ತೀರಾ? ಸರಿ ಸರಿ ಬಿಡು, ಬ್ಯಾಗ್ ಕೊಡು. ಏನಿದೆ ಇಷ್ಟೊಂದು ವೆಯ್ಟ್ ಇದೆ? ಬಟ್ಟೆನು ಬುಕ್ಸ್ ಇದೆ ಅಣ್ಣ. ಅಯ್ಯ ಕಾಸೆಲ್ಲ ಹಾಕಿ ಬೇಡ, ಖರ್ಚಿಗೆ ಇಟ್ಕೊಳ್ಳೋಣ. ಸರಿ ಬರಲ, ಬರ್ತೀರಣ. ಬಾಯ್. ಏನು ವಿಷಯ? ಧರ್ಮ ಸರ್ ಬಂದಿದ್ರು, ಕಾಲೇಜ್ ಎಲ್ಲ ಸುತ್ತ ನೋಡಿದ್ರು. ಏನಾದರೂ ಪ್ರಾಬ್ಲಮ್? ಕೈಯಲ್ಲಿ ಏನಾದರೂ ತಗೊಂಡು ಬಂದಿದ್ರ? ಕೈಯಲ್ಲಿ ಒಂದು ಬ್ಯಾಗ್ ಇತ್ತು ಸರ್, ಹೋಗೋವಾಗ ನನಗೂ 1,000 ರೂಪಾಯಿ ಖರ್ಚು ಕೊಟ್ಟೋದ್ರು. ಏನು ವಿಷಯ ಅಂತ ಹೇಳಿ ಸರ್. ಅದೆಲ್ಲ ಏನೂ ಇಲ್ಲ, ಮನೆಯಿಂದ ಸ್ವಲ್ಪ ದುಡ್ಡು ತೊಗೊಂಬಂದವ್ರೆ, ಅವ್ರು ಮತ್ತೆ ಇಲ್ಲಿಗೆ ಬಂದರೆ ಈ ನಂಬರ್ಗೆ ಸ್ವಲ್ಪ ಫೋನ್ ಮಾಡಿ ಹೇಳ್ತೀರಾ ಸರಿನಾ? ಓಕೆ ಸರ್, ನಾ ಖಂಡಿತ ಹೇಳ್ತೀನಿ ಸರ್. ಹಾಂ ಒಳ್ಳೇದು. ನೋಡ್ದೆ ಚಿಕ್ಕಪ್ಪ, ನಮ್ಮನೆ ದುಡ್ಡು ಎತ್ಕೊಂಡು ದಾನ ಮಾಡ್ತಾ ಇದ್ದಾನೆ. ಸರಿ ಬಾ ನೋಡೋಣ. ಯೋ ಎವಿಡೆನ್ಸು? ಯೋ ನೀನು ಕೂಡನಾ? ಹೆಸ್ರಿಡ್ದು ಕರೆಯೋಕ್ಕಾಗಲ್ವಾ? ಓ ಹಂಗಂದ್ರೆ ಎವಿಡೆನ್ಸ್ ನಿನ್ನ ಹೆಸರಲ್ವಾ? ನಾನು ಆಲ್ವಿನ್ ಎಡ್ವಿನ್ ತರ ಎವಿಡೆನ್ಸು ಕ್ರಿಶ್ಚಿಯನ್ ಹೆಸರು ಅನ್ಕೊಂಡೆ. ಗಾಡಿ ಎತ್ತಯ್ಯಾ.